ಪ್ರಾರಂಭದಲ್ಲಿ ವಿದ್ಯಾದೇವತೆಯಾದ ಸರಸ್ವತಿಯ ದಿವ್ಯ ಹಿಡಿದವರಿಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಕಿತ್ತೂರು ರಾಣಿ ಚೆನ್ನಮ್ಮ ಮುರಾರ್ಜಿ ವಸತಿ ಶಾಲೆ ಹಂಚನಾಳದಲ್ಲಿ ಸನ್ 2021-22 ಸಾಲಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ ರವಕವಿಯ ನಗರಸಭೆಯ ವಿದ್ಯಾರ್ಥಿನಿ ಕುಮಾರಿ ಸುಮಂಗಲ ತಮ್ಮಣ್ಣ ಬುರ್ಲೆ ಅವರು SSLC ಪರೀಕ್ಷೆಯಲ್ಲಿ 98.8% ಇಂಗ್ಲಿಷ್ ಮೀಡಿಯಂನಲ್ಲಿ ಅವರು 98.8% ಮಾಡುವುದರ ಮೂಲಕ ಶಾಲೆಗೆ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿರತಕ್ಕಂಥ ಶ್ರೇಯಸ್ಸು ಯಾರಿಗೆ ಸಲ್ಲುತ್ತದೆ ಅಂದ್ರೆ ಕುಮಾರಿ ಮಂಗಲಾ ಬುರ್ಲಿ ಅವರಿಗೆ ಸಲ್ಲುತ್ತದೆ, ಸುಮಂಗಲ ಬುರ್ಲಿ ಅವರಿಗೆ ಸಲ್ಲುತ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಈ ಒಂದು ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಮುರಾರ್ಜಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಹಂಚನಾಳದ ಕನ್ನಡ ಉಪನ್ಯಾಸಕರಾಗಿರುವಂತ ಹಾಗೂ ನಮ್ಮ ಅಳಿಯಂದಿರರಾಗಿರುವ ಶ್ರೀ ಕಾಮಂತ್ ಕಂಕನವಾಡಿ ಅವರೇ, ಈ ಒಂದು ಸಮಾರಂಭದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡಿರತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಕೊಪ್ಪದ ಶ್ರೀ ಸುರೇಶ್ ಔರಾದಿ ಅವರೇ, ಇನ್ನೋರ್ವ ಅಳಿಯಂದಿರರಾಗಿರುವಂತಹ ಶ್ರೀ ಅಮೋಘ ಕಂಕನವಾಡಿ ಅವರೇ, ಈ ಸಮಾರಂಭದಲ್ಲಿ ಪಾಲ್ಗೊಂಡಂತ ಸುಮಂಗಲ ಅವರ ತಂದೆಯಾಗಿರ್ತಕ್ಕಂಥ ತಮ್ಮಣ್ಣ ಅವರೇ, ಅವರ ತಾಯಿಯಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿ ಅವರೇ, ಅವರ ಮಕ್ಕಳಾಗಿರುವಂತಹ ಶ್ರೀ ದಾನೇಶ್ ನಂದೇಶ್ ಹಾಗೂ ಶಿವಾನಿ ಅವರೇ, ಈ ಸಮಾರಂಭದಲ್ಲಿ ಪಾಲ್ಗೊಂಡಂತ ಎಲ್ಲ ಗಣ್ಯಮಾನ್ಯರೇ, ಬಹುಶಃ ಎರಡು ವಿಷಯದೊಳಗ 100 ಔಟ್ ಆಫ್ ಔಟ್ ಅಂಕಗಳನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಯಾರು ಅಂದ್ರೆ ಅವರು ಸುಮಂಗಲ ಅವರು. ಕನ್ನಡ ವಿಷಯದಲ್ಲಿ ಅದ ಒಬ್ಬ ಕವಿ ಭಾಷಾಂತ ಬರೀತಾನೆ, ಗಿಡ ಗಿಡದಲ್ಲಿ ಹಾರಾಡುವ ದುಂಬಿ ನುಡಿ ನುಡಿ ಕನ್ನಡವ, ಪಂಚಮದಲ್ಲಿ ಹಿಂಚರಿಸುವ ಕೋಗಿಲೆ ನುಡಿ ನುಡಿ ಕನ್ನಡವ, ದೇವಿ ಸರಸ್ವತಿ ವೀಣೆಯ ನುಡಿಸಿ ನುಡಿ ನುಡಿ ಕನ್ನಡವ ಎಂಬ ಕವಿವಾಣಿಯಂತೆ ಎಂದು ಅವರು ಇಂಗ್ಲಿಷ್, ಕನ್ನಡ ಮತ್ತು ಹಿಂದಿ ಭಾಷೆಯಲ್ಲಿ, ಮಾತೃಭಾಷೆ ಕನ್ನಡ, ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನು ತೆಗೆಯುವುದರ ಮೂಲಕ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಕೀರ್ತಿಯನ್ನ ಮುಗಿಲೆತ್ತರಕ್ಕೆ ಹಾರಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದ್ರೆ ಅದು ಕುಮಾರಿ ಸುಮಂಗಲ ಅವರಿಗೆ ಸಲ್ಲುತ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಇಷ್ಟು ಸಾಧನೆಯನ್ನ ಮಾಡಬೇಕಾದ್ರೆ ಸಾಧನೆ ಅದು ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಏನ್ ಬೇಕಪ್ಪ ಅಂದ್ರೆ